ನೋಡಮ್ಮ, ನಿಮ್ ಫಾದರ್ಗೆ ಹಾರ್ಟ್ ವೆನ್ಸಲ್ಲಿ ತುಂಬಾ ಬ್ಲಾಕೇಜಸ್ ಇದೆ, ಆಂಜಿಯೋಗ್ರಾಮ್ ಅಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಕ್ ಆಗಲ್ಲ. ಸೊ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗುತ್ತೆ. 2 lakhs ಆಗುತ್ತಮ್ಮ, ಕೌಂಟರ್ ನಲ್ಲಿ ಪೇ ಮಾಡ್ಬಿಡಿ, ಆಪರೇಷನ್ ಡೇಟ್ ಹೇಳ್ತಾರೆ, ಡಿಲೇ ಮಾಡ್ಬೇಡಿ. ಟೇಕ್ ಕೇರ್. ಲಕ್ಷ ಅಂತ ಹೇಳಿದ್ರಲ್ಲ, ನಿನಗೆ ಓಕೆನಾ? ಅಪ್ಪನ ಅಕೌಂಟಲ್ಲಿ ಬರೀ 50,000 ಇದೆ ಶ್ರುತಿ. ಈ ಚೈನ್ ಮಾರಿದ್ರೆ ಒಂದು 25-30,000 ಸಿಗ್ಬಹುದು. ಉಳಿದಿದ್ದ ದುಡ್ಡಿಗೆ ಏನು ಮಾಡ್ತೀಯಾ? ಹಾಂ, ನಿಮ್ಮ ರಿಲೇಟಿವ್ಸ್ ಯಾರು ಹೆಲ್ಪ್ ಮಾಡೋರು ಇಲ್ವಾ? ಅಪ್ಪನಿಗೆ ಹೀಗಾಗಿದೆ ಅಂತ ಗೊತ್ತಿದ್ರು ಯಾರೂ ಬಂದಿಲ್ಲ. ಇನ್ನವ್ರ ಹತ್ರ ಹಣ ಹೇಗೆ ಕೇಳಿ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಶ್ರುತಿ. ಅಪ್ಪ ನೀವು ನಂಬ್ಕೋಬೇಡಿ ಅಪ್ಪ, ಇವತ್ತು ಸಂಜೆ ಒಳಗೆ ನಾನು ಏನಾದರೂ ವ್ಯವಸ್ಥೆ ಮಾಡೇ ಮಾಡ್ತೀನಿ. ಒಂದು ನಿಮಿಷ ಸರ್, ಕೈ ಕೊಡಿ. ಇವತ್ತು ಈವ್ನಿಂಗ್ 7 ಗಂಟೆಗೆ ಆಪರೇಷನ್ ಫಿಕ್ಸ್ ಆಗಿದೆ. ನಾವಿನ್ನೂ ಅಮೌಂಟ್ ಪೇ ಮಾಡಿಲ್ಲ. ನಿಮ್ಮ ಅಮೌಂಟ್ ಪೇ ಆಗಿದೆಯಲ್ಲ, ಬೆಳಗ್ಗೆ ಯಾರೋ ಮೋಹನ್ ಅನ್ನೋರು ಬಂದು ಕಟ್ಬಿಟ್ಟು ಹೋಗಿದ್ದಾರೆ. ಸೊ ಒಟ್ಟಿಗೆ ರೆಡಿ ಆಗಿಬಿಡಿ. ಸಾರಿ ನೀಲಿ, ಮೋಹನಿಗೆ ವಿಷಯ ನಾನೇ ಹೇಳಿದ್ದು. ನೀಲಿ, ಏನಮ್ಮ ಏನಮ್ಮ ಇದೆಲ್ಲ? ಅಪ್ಪ ನಿಜವಾಗ್ಲೂ ನನಗೂ ಅವನಿಗೂ ಏನು ಕಾಂಟ್ಯಾಕ್ಟ್ ಇಲ್ಲಪ್ಪ, ಅವನ್ನ ನಾನು ಮರ್ತು ಬಿಟ್ಟಿದ್ದೀನಿ. ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಆ ದುಡ್ಡನ್ನ ಇವತ್ತೇ ನಾನು ವಾಪಸ್ ಕೊಟ್ಬಿಡ್ತೀನಿ. ಬೇಡಮ್ಮ, ನೀನು ನನ್ನನ್ನು ಮರ್ತು ಬಿಡು ಅಂತ ಹೇಳಿ ಅವನನ್ನ ದೂರ ಇಟ್ಟಿದ್ರು, ಅವನು ನಿನ್ನ ಬಗ್ಗೆ ಇಟ್ಟಿರೋ ಕಾಳಜಿ ನೋಡಿದ್ರೆ. ಅಪ್ಪ ನೀವು ತೋರಿಸಿರೋ ಹುಡುಗನ್ನೇ ನಾನು ಮದುವೆ ಆಗೋದು, ಪ್ಲೀಸ್ ಟೆನ್ಷನ್ ತಗೋಬೇಡಿಪ್ಪ. ನನಗೆ ಟೆನ್ಷನ್ ಇಲ್ಲ ಮಗಳೇ, ನಾನು ಸಂತೋಷವಾಗಿದ್ದೀನಿ. ಕಷ್ಟ ಸುಖ ಕಾದವನೇ ಆಪದ್ ಬಾಂಧವ ಅಂತಾರೆ, ಅಂಥವ್ನ ಜೊತೆಲಿ ಇಲ್ಲದೆ ಇನ್ಯಾರ ಜೊತೆಲಿ ಇರ್ಬೇಕು ನೀನು? ಅಪ್ಪ ಏನಪ್ಪ ಇದೆಲ್ಲ? ಆ ಹುಡುಗ ನಿನ್ನ ತುಂಬಾ ಪ್ರೀತಿಸ್ತಾನೆ, ಅವನ ಯಾರೇ ಆಗಿರ್ಲಿ ಅವನ ಜೊತೆಲೇ ನಾನು ನಿನ್ನ ಮದುವೆ ಮಾಡಿಸ್ತೀನಿ. ನೀಲ, ಆಪರೇಷನ್ ಥಿಯೇಟರ್ ಒಳಗಡೆ ಹೋಗೋಕ್ ಮುಂಚೆ ಆ ಹುಡುಗನ ಇಲ್ಲಿ ಬರಕ್ ಹೇಳ್ತೀಯಾ? ಅವನ ಜೊತೆ ನಾ ಮಾತಾಡ್ಬೇಕಮ್ಮ, ಮಾತಾಡ್ಬೇಕು ನಾನು, ಪ್ಲೀಸ್. ಸರಿಯಪ್ಪ. ಹಲೋ, ಹಲೋ ನೀಲಿ. ಐ ಲವ್ ಯು ಕಣೋ, ನೀನ್ ಬಿಟ್ಟಿರಕ್ ಆಗಲ್ಲ ನನ್ಗೆ. ನನ್ನಿಂದ ದೂರ ಇರೋದು ನೀನೆ, ಇವಾಗ ನನ್ನಿಂದ ದೂರ ಇರಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ನೀನೆ. ಇನ್ಮೇಲೆ ಯಾವತ್ತೂ ನಿನ್ನ ಬಿಟ್ಟಿರಲ್ಲ, ಸಾಯೋ ತನಕ ನಿನ್ ಜೊತೆಲೇ ಇರ್ತೀನಿ. ಅಪ್ಪ ನಮ್ ಪ್ರೀತಿನ ಒಪ್ಕೊಂಡ್ರು ಕಣೋ. ಹೌದಾ? ಅವ್ನು ಬರಕ್ ಹೇಳು, ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಬೇಗ ಬಾರು, ನಿಂಗೋಸ್ಕರ ನಾನು ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತೀನಿ. ಬಂದೇ ಇರು.